ಹಲೋ, ಟ್ಯಾಗೋರ್ ಹತ್ರ ಅವ್ರೆ. ಹಾ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ಯಾವ ಊರು? ಬೆಂಗಳೂರಿಂದ. ಮತ್ತೆ ಆಂಧ್ರ ಪ್ರದೇಶ ಅಂತ ಯಾಕೆ ಬರ್ತಾ ಇದೆ? ಇಲ್ಲ, ನಾನು ಬೆಂಗಳೂರಿಂದಾನೇ ಮಾಡ್ತಾ ಇರೋದು. ಓಕೆ, ಏನ್ ಬೇಕು? ನಾನು ನಿಮ್ಮ ಹತ್ರ ಮಾತಾಡ್ಬೇಕು ನಂಗೆ ಅಗೋರ್ ಹತ್ರ ಇಂಟ್ರೆಸ್ಟ್ ಅವ್ರೆ. ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಗೋರ್ ಹತ್ರ ಅವ್ರೆ. ಅರೆ, ನನ್ ಪ್ರಾಬ್ಲಮ್ ಇರೋದ್ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನಗ್ ಏನಾದ್ರು ಸೊಲ್ಯೂಷನ್ ಸಿಗುತ್ತೇನೋ ಅನ್ನೋ ನಂಬಿಕೆ ಇದೆ. ಬೇಗ ಹೇಳು. ನಾನು ನಮ್ಮ ಮನೆಯವರು ತುಂಬಾ ಖುಷಿಯಾಗೇ ಇದ್ದೀವಿ, ಆದ್ರೆ ಎಷ್ಟು ದುಡಿದ್ರು ಕೈಗೆ ಹತ್ತಲ್ಲ ಅಗೋರ್ ಹತ್ರ ಅವ್ರಿಗೆ. ತುಂಬಾ ಸಮಸ್ಯೆ ಅಂದ್ರೆ ಸಮಸ್ಯೆ ಬರುತ್ತೆ, ಬೇಡ್ದಿರೋ ಸಮಸ್ಯೆ ಎಲ್ಲ ಬರುತ್ತೆ. ಮಕ್ಕಳು ಓದ್ಸೋಣ ಅಂತ ತುಂಬಾ ಆಸೆ ಇದೆ, ಅದು ಓದ್ಸಕ್ಕೂ ತುಂಬಾ ಕಷ್ಟ ಬಿಡ್ಬೇಕು. ದುಡಿತಾರೆ ನಮ್ಮ ಮನೆಯವರು, ದುಡಿದ್ರು ಏನಕ್ಕೂ ಪ್ರಯೋಜನ ಆಗ್ತಾ ಇಲ್ಲ, ಏನೋ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟಿದೆ. ದಿನಾ ಒಂದ್ ದಿನ 10 ನಿಮಿಷ ನಗು ಬಂದ್ರೆ ಅಷ್ಟೇ ದುಃಖನು ಇರುತ್ತೆ ನಮ್ ಹಿಂದೆನೆ. ಇದಕ್ ಏನ್ ಮಾಡೋದು? ನಾವ್ ಯಾರಿಗೂ ಏನು ಕೆಟ್ಟದು ಬಯಸಲ್ಲ, ನಾವ್ ದುಡ್ದಿದ್ರಲ್ಲಿ ಇನ್ನೊಬ್ರಿಗೆ ಬೇಕಾದ್ರೆ ಕೊಡೋಣ ಅನ್ಸುತ್ತೆ. ನಮಗ್ ನಾವೇ ಸರಿ ಹೋಗ್ತಾ ಇಲ್ವೇನೋ ಅನ್ಸುತ್ತೆ. ಬರೋದ್ರ ಮಕ್ಕಳನ್ನ ನನ್ ದುಡ್ಡು ಆಸ್ತಿ ಒಡವೆ ಏನು ಬೇಡ, ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ನಾನು ಅವ್ರು ಕೇಳ್ಕೊಂತೀನಿ. ಅಂದ್ರು ನನಗೆ ಯಾಕೋ ನೆಮ್ಮದಿನೇ ಇಲ್ಲ, ಹುಟ್ಟಿದ ಮನೇಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ. ಏನೋ ಒಂಥರ ಕಲಿಬಿಲ್ಲಿ ಹಿಂಸೆ, ತಡ್ಕೊಳಕ್ ಆಗದೆ ಇರೋ ಅಷ್ಟು ದುಃಖ ಆಗುತ್ತೆ ಅಗೋರ್ ಹತ್ರ ಅವ್ರೆ. ಹಲೋ, ಏನ್ ಮಕ್ಳ ವಯಸ್ಸು? ಮಗಳಿಗೆ 10 ವರ್ಷ, ಮಗಂಗೆ 8 ವರ್ಷ. ನಮ್ ಮನೆಯವರು ಬ್ಯಾಕ್ ಒಂದ್ 2 ವರ್ಷದ ಹಿಂದೆ ಆಂಜಿಯೋಗ್ರಾಮ್ ಮಾಡ್ಸಿದ್ವಿ, ಸ್ಟ್ರೆಂತ್ ಹಾಕ್ಸಿದ್ವಿ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ನನ್ ಲೈಫ್ ಅಲ್ಲಿ. ನನ್ ಎಷ್ಟ್ ವಯಸ್ಸು? ಮಕ್ಕಳು, ನಮ್ಮ ಮನೆಯವ್ರಿಗೆ ಈಗ 43, ಏನ್ ಕೆಲ್ಸ? ಆಟೋ ಡ್ರೈವಿಂಗ್ ಮಾಡ್ತಾ ಇದಾರೆ. ಮೊದ್ಲು ಪಾರ್ಲೆಲ್ ಕೆಲಸ ಮಾಡ್ತಿದ್ರು, ಪಾರ್ಲೆಲ್ ಸೆಂಟ್ಗೆ ಎಷ್ಟ್ ಖರ್ಚಾಯ್ತು? ಸ್ಟ್ರೆಂತ್ಗೆ ಎಲ್ಲ ಫುಲ್ ಟೋಟಲ್ 2 ಲಕ್ಷ ಪ್ಯಾಕೇಜ್ ಆಯ್ತು. ನನಗ್ ಗೊತ್ತ, ಸಡನ್ ಆಗಿ ಹೆಂಗ್ ಕರ್ಕೊಂಡು ಹೋಗ್ ಕೊಟ್ರಿ? ಆ ಹೆಂಗ್ ಕೊಟ್ರಿ? ಎಲ್ರತ್ರನು ಸಾಲ ಮಾಡಿ ಕೊಟ್ಟಿದ್ದು. ಅವಾಗ ಮಕ್ಳು ಓದಿಸ್ಬೇಕು, ನಂಗ್ ಚೆನ್ನಾಗ್ ಓದಿಸ್ಬೇಕು, ನನ್ ತರ ಕಷ್ಟ ಬಿಡ್ಬಾರ್ದು ಅಂತಾನೆ ಅನ್ಸುತ್ತೆ ನಿಮ್ಗೆ. ದಿನಕ್ಕೆ ಆದ್ರೆ ಎಷ್ಟ್ ಸಲ ಹೊಡಿತೀಯ ಮಕ್ಳಿಗೆ? ಆ ಸತ್ಯ ಹೇಳ್ಬೇಕು, ಮಕ್ಳಿಗೆ ಎಷ್ಟ್ ಸಲ ಹೊಡಿತೀಯ? 2 ಸಲಿನಾದ್ರು ಹೊಡೆದೇ ಹೊಡಿತೀನಿ ದೇವ್ರ. ಯಾಕೆ ಹೊಡಿತೀಯ? ಗೊತ್ತೇ ಆಗಲ್ಲ, ಮಕ್ಳು ಚೀಟ ಮಾಡ್ತಾರೆ ಅದೇ ಖುಷಿನೂ ಆಗುತ್ತೆ, ಒಂದ್ಸತಿ ಬೇಜಾರ್ ನನ್ನಲ್ಲಿರೋ ಓಕೆ, ನಮ್ದಿರೋ ಎಲ್ಲಿ ಸಮಸ್ಯೆ ಹೊಡಿತೀಯ? ಹೊಡಿಯೋದು ಹೊಡೆದ್ರೆ ಬೆನ್ ಮೇಲೆ, ಮತ್ತೆ ಇಲ್ಲ ಸುಮ್ನೆ ಕೆನ್ನೆ ಮೇಲೆ ಒಂದ್ 2 ಡೈಟ್ ಹಾಕ್ತೇನೆ ಅಷ್ಟೇ ಕೋಪಕ್ಕೆ. ಓಕೆ. ಮನೇಲಿ ನನ್ಗೆ ಯಾಕೋ ಈ ಮನೆ ಸ್ವಂತಾನೆ, ಆದ್ರೆ ನಮ್ಗ್ ಸ್ವಂತ ಅಲ್ಲ. ಆದ್ರೆ ಭಾಗದಲ್ಲಿ ನಮ್ ಭಾವ ಅವ್ರ ಮನೆಗ್ ಆಗಿದೆ, ಈಗ ಅವ್ರ ಜೊತೆಲಿ ಅವ್ರ ಮನೇಲಿ ಇದ್ದೀವಿ. ಇಲ್ಲಿ ಆದ್ರೆ ನಮಗ್ ಮಾತಾಡೋದೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ಗೊತ್ತು ಅವರ ಹತ್ರ, ಅವ್ರೆ ಮತ್ತೆ ಗೊತ್ತಿರೋದ್ಕೆ ಹೇಳ್ತಾ ಇರೋದು ಅವರ ಹತ್ರ. ಕೋಪ ಬಂದ್ರೆ ಗಂಡನ್ನ ಹೊಡಿತೀಯ ಅಮ್ಮಿ ನೀನು? ಇಲ್ಲ ಯಾಕೆ ಇಲ್ಲ, ಹೊಡಿಯಲ್ಲ. ಮಕ್ಕಳನ್ನ ಹೊಡಿತೀಯ ಮತ್ತೆ ಗಂಡನ್ನ ಹೊಡಿಯಲ್ಲ? ಇಲ್ಲ ಹೊಡಿಯಲ್ಲ. ಅಲ್ಲ, ಮಕ್ಕಳನ್ನ ಹೊಡಿತೀಯಾ? ತುಂಬಾ ತೀಟೆ ಮಾಡ್ತಾರೆ ಸುಳ್ಳು ಒಂದೊಂದ್ಸತಿ. ಹೇಳ್ತಾ ಇದೀಯಾ? ಇಲ್ಲ ಮಕ್ಕಳನ್ನ ತುಂಬಾ ಹೊಡಿಯೋದು ನೀನು ಓದಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ತೀಟೆ ಮಾಡ್ತಾರೆ ಅಂತ ಓದಲ್ಲ ಓದಲ್ಲ ಅಂತ ಹೊಡೆದು 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 ಅವ್ರನ್ನ ಹಿಂಸೆ ಮಾಡ್ತೀಯ ನೀನು? ಇಲ್ಲ, ಅವ್ರ ಹತ್ರ ಅವ್ರೆ, ಅವ್ರು ಓದ್ತಾರೆ, ಒಮ್ಮೊಮ್ಮೆ ಆಟಕ್ ಬೀಳ್ತಾರೆ ಅಷ್ಟೇ. ಅರೆ, ಅವ್ರ ಕರ್ಮ ನಿನ್ನ ಹೊಟ್ಟೆಲ್ ಹುಟ್ಟಿದಾರೆ. ಹೋಗ ಥೂ. ಓದ್ತಾರೆ ಅಗೋರ್ ಹತ್ರ ಅವ್ರೆ, ಅವ್ರು ಮಗ್ಳು ಚೆನ್ನಾಗಿ ಓದ್ತಾರೆ. ವಿಶ್ವೇಶ್ವರಯ್ಯನನ್ನ ಓದಿಸಿದ್ದು ನೀನೇನ ತಾಯಿಯ? ಇಲ್ಲ ವಿಶ್ವೇಶ್ವರಯ್ಯನವ್ರನ್ನ ಓದಿಸಿದ್ದು ನೀನ್ ಹಾಕಿರೋ ಕಾನ್ವೆಂಟ? ಇಲ್ಲ, ಯಾವ ಕಾನ್ವೆಂಟ್ ನೀನ್ ಓದಿಸ್ತಾರದು? ಇಲ್ಲೇ ಮನೆ ಹತ್ರನೆ. ಎಷ್ಟು ಫೀಸ್? ಒಂದ್ 3 ತಿಂಗಳಿಗೆ 8,450. 3 ತಿಂಗಳಿಗೆ ಎಷ್ಟು? ಇಬ್ರಿಗು ಸೇರಿ ಒಬ್ಳಿಗೆ ತಿಂಗಳಿಗೆ ಮಗನ್ಗೆ 6,000 ಚಿಲ್ಲರೆ ಬರುತ್ತೆ. ಮಗನಿಗೆ 6,000, 8,000, 14,000 ರೂಪಾಯಿ 3 ತಿಂಗಳಿಗೆ ಅಂದ್ರೆ ತಿಂಗಳಿಗೆ 5,000 ರೂಪಾಯಿ ಮಕ್ಕಳಿಗೆ ಫೀಸ್ ಅಲ್ವಾ? ಅದು ಅದ್ರ ಮೇಲೆ ಏನಾದ್ರು ಅದು ಇದು ಕ್ರಾಫ್ಟ್ ಅದು ಇದು ಆ ತಗೊಂಡೋಗ್ತಾರೆ. ತರ ಏನು ತಗೊಳಲ್ಲ ಅಗೋರ್ ಹತ್ರ ಅವ್ರೆ. ಅವರು ಫೀಸ್ ಮಾತ್ರ ತಗೋತಾರೆ, ಆದ್ರೆ ನಾನು ಹೆಸರು ಹೇಳಕ್ ಇಷ್ಟ ಪಡಲ್ಲ. ಅವ್ರು ಆತರ ಏನು ಎಕ್ಸ್ಟ್ರಾ ಏನು ತಗೊಳಲ್ಲ, ಫೀಸ್ ಅವ್ರ ಮಾತ್ರ ಬಗ್ಗೆ ಯಾಕೆ ತಗೋತಾರೆ. ಇವಾಗ ಅವ್ರ ಬಗ್ಗೆ ಅಲ್ಲ, ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಏನ್ ಮಾಡೋದು, ಅದೇ ಹೇಳಿದ್ ವಿಶ್ವೇಶ್ವರಯ್ಯ ಅದೇ ಶಾಲೆಲ್ಲ ಓದಿದ್ದು, ಇಲ್ಲ ನಿಮ್ ತಂದೆ ಅದೇ ಶಾಲೆಲ್ಲ ಓದಿದ್ದು, ಇಲ್ಲ ಅಗೋರ್ ಹತ್ರ.
ಮತ್ತೆ ಆ ರೀತಿ ಓದು ಓದು ಓದಿನಿಂದಾನೆ ಬದುಕ ಓದ್ತಾರೆ ಇಲ್ಲ ಅಂತ ಅಲ್ಲ, ಓದ್ತಾರೆ. ನಮ್ಗೆ ಸಮಸ್ಯೆ ಏನಂದ್ರೆ ಓದ್ಸೋದ್ರಲ್ಲಿ ಏನ್ ಸಮಸ್ಯೆ ಬರ್ತಾ ಇಲ್ಲ ನನ್ಗೆ. ಸುಮ್ಮನೆ ರಮ್ಮಿ ನೀನು, 15,000 ಸ್ಕೂಲ್ಗೆ ಕಟ್ತಾ ಇದೀರಿ ನೀವು, ಇನ್ನು ಆ 2 ಲಕ್ಷ ರೂಪಾಯಿಗೆ ಇಂಟ್ರೆಸ್ಟ್ ಆಲ್ಮೋಸ್ಟ್ 2,000 ರೂಪಾಯಿ ತಿಂಗಳು ಕಟ್ತಾ ಇದೀರಿ ನೀವು, ಹೌದು. 3,000 ರೂಪಾಯಿ ಕಟ್ತಾ ಇದೀರಿ ತಿಂಗಳಿಗೆ. ಒಂದ್ ಸೈಡ್ ಹಾರ್ಟ್ ಅಟ್ಯಾಕ್, ಅದಕ್ಕೆ ಸ್ಟಂಟ್ ಬೆಲೆ ಎಷ್ಟು ಗೊತ್ತಾ? ಗೌರ್ಮೆಂಟ್ ರೇಟೇ 19,000 ಏನೋ ಅಷ್ಟೇ, ನೀವು ಹಾಕಿರೋದು 1,40,000 ರೂಪಾಯಿ ಸ್ಟಂಟಿಗೆ ಕೊಟ್ಟಿದ್ದೀರಿ ನೀವು. ಮತ್ತೆ ಸೋರು ತಿಹುದು ಮನೆಯ ಮಾಳಿಗೆ ಕಣೋ, ನಿಂದಲ್ಲ ತಪ್ಪು, ನಮ್ ಸಮಾಜನೇ ಬಡವರನ್ನ ಬಡವರು ಮಾಡ್ತಾ ಹೋಗ್ತಾ ಇದೆ. ನಾನು ಅಕ್ಕು ಈ ಅದು ಸತಿ ನಿನಗೆ ಸ್ಕೂಲ್ ಬಿಡಿಸ್ಬಿಡೋಣ ಅನ್ನಂಗ ಆಗಿತ್ತು. ಹಾಸ್ಪಿಟ್ಲಿಗೆ ಸೇರಿಸಿದ್ರಲ್ಲ, ಆ ಡಾಕ್ಟರ್ಸ್ಗೂ ಕಿಕ್ ಬ್ಯಾಕ್ 40,000 ರೂಪಾಯಿ ಸಿಗುತ್ತೆ ಒಂದು ಸ್ಟಂಟ್ ಮೇಲೆ. ಹೌದು, ಆಗ ಡಾಕ್ಟರು ನಮ್ಗೆ ಹೆಲ್ಪ್ ಮಾಡಿದ್ರು, ಪ್ಯಾಕೇಜ್ ಸ್ವಲ್ಪ ಕಮ್ಮಿ ಮಾಡಿದ್ರು. ಅದೇ ಕಮ್ಮಿ ಮಾಡಿಸ್ತಾರೆ ಹೆಚ್ಚು ಮಾಡಿ ಅಲ್ವೋ? 19,000 ರೂಪಾಯಿ ಸ್ಟಂಟ್ ನ 1,40,000 ರೂಪಾಯಿಗೆ ಮಾಡಿ 90,000 ಕಿಳಿಸಿದ್ರು ಅವ್ರಿಗೆ ಲಾಭನೇ ಇಲ್ಲೇನೋ. ಅಗರತ್ರ ಆಗ ಒಬ್ಳೆ ನಾನು ಆ ಟೈಮ್ ಅಲ್ಲಿ ನಾನು ಏನ್ ಮಾಡ್ಬೇಕು ಗೊತ್ತು, ಅಂತಾನೆ ನಿಂಗೆ ಗೊತ್ತ. ತಪ್ಪು ಅಂತ ಹೇಳ್ತಾ ಇಲ್ವಲ್ಲ ನಾನು, ಹೌದು ನಮ್ಮ ಸಮಾಜನೇ ನಮ್ಮನ್ನ ಕಿತ್ತು ತಿಂತಾ ಇದೆ. ಹೌದು, ಹೀಗಿರುವಾಗ ಸಾಲ ಮಾಡ್ತಿದ್ದೀರಾ ನೀವು? ಓಕೆ, ಸಾಹುಕಾರರ ಹತ್ರ ದುಡಿತಾರೆ ಅಂತ ಇಟ್ಕೋ. ಸಾಹುಕಾರರ ಹತ್ರ ದುಡಿಬೇಕಾದ್ರೆ ನಾವು ಬಡವರಿಗೂ ಆಪರೇಷನ್ ಮಾಡಿಸ್ತೀವಿ, ನಿಮ್ಗೆ ಏನಾದ್ರು ಕೊಡದಿದ್ರೆ ಕೊಡಿ ಅಂತ ಕೇಳ್ಬೋದು ಅವರು. ಬಡವರ ನೀವು ಸಾಲ ಮಾಡ್ಬೇಕಾ ಸ್ಟಂಟ್ ಅಂತ ಹೇಳಿ ಒಂದು ಕರುಣೆ ಇಲ್ಲ? ಕರುಣೆ ಉತ್ಪತ್ತಿ ಆಗುವ ಹಾರ್ಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಕರುಣೆ ಇಲ್ಲದೆ ಮಾಡ್ತೀರಾ ನೀವು? ಓಕೆ, ಇವನು ಹಾರ್ಟ್ ಪೇಷಂಟ್, ಸೆನ್ಸಿಟಿವ್ ಆಗಿರ್ಬೇಕು, ಇವನ್ ಸಾಲದಲ್ಲಿ ಬಿದ್ರೆ ಇನ್ನಷ್ಟು ಹಾರ್ಟ್ ಪೇಷಂಟ್ ಆಗ್ತಾನೆ. ನಾವು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ, ಬೇರೆ ಎಲ್ಲ ವೈದ್ಯಕೀಯ ಶಾಸ್ತ್ರಗಳನ್ನ ನಿಂದಿಸಿ ಇದ್ ಸರಿ ಇಲ್ಲ ಅದ್ ಸರಿ ಇಲ್ಲ ಅಂತ ಸರ್ಜರಿಗಳು ಮಾಡ್ತಾರಲ್ಲ, ಹೇಗೆ ಸರ್ಜರಿ ಮಾಡ್ತಾರೆ ಅನ್ನೋ ಪರಿಜ್ಞಾನ ಇಲ್ಲ. ನಿಮ್ ಪರಿಸ್ಥಿತಿ ಹಿಂಗೆ ಜೀವನ ಪರ್ಯಂತ 3,000 ಕಟ್ಕೊಂಡು ಹೋಗ್ಬೇಕಲ್ಲ 20 ವರ್ಷ, ಇದೇನಾ ಜೀವನ? 20 ವರ್ಷ ಕಟ್ಟಿದ್ರೆ ಸಾಲ ತೀರುತ್ತದೆ. ಅದಕ್ಕೆ ನಮ್ಮ ದೇಶನೇ ನಾವು ಸುಧಾರಣೆ, ಅದಕ್ಕೆ ಅಹೋರಾತ್ರ ನಿಮ್ಮಂತವ್ರ ಹತ್ರ ಎಲ್ಲ ಮಾತಾಡೋ ಬದಲು ದೇಶನೇ ಸುಧಾರಣೆ ಮಾಡೋಣ ಅಂತ ಹೊರಟಿದ್ದಾನೆ. ಅದು ಆಗತ್ತೋ ಇಲ್ವೋ ಅದು ದೇವರಿಗೆ ಬಿಟ್ಟಿರೋದು, ಆದ್ರೆ ಈ ಪ್ರಯತ್ನ ಅಂತರೂ ಮಾಡ್ತಾ ಇದ್ದಾನೆ. ಇನ್ನು ಶಾಲೆಗಳ ವಿಚಾರ, ವಿಶ್ವೇಶ್ವರಯ್ಯ ಓದಿದ್ದು ಗೌರ್ಮೆಂಟ್ ಶಾಲೆಯಲ್ಲಿ, ನಮ್ಮ ಕಾಲಕ್ಕೆ ನಾವು ಓದಿರೋ ಗೌರ್ಮೆಂಟ್ ಶಾಲೆಗೆ ವರ್ಷಕ್ಕೆ 5 ರೂಪಾಯಿ ಫೀಸ್ ಇತ್ತು, ವರ್ಷಕ್ಕೆ 5 ರೂಪಾಯಿ. ಇದನ್ನ ಪ್ರೈವೇಟೈಸೇಷನ್ ಮಾಡಿದ್ರು, ಸ್ಕೂಲ್ಗಳನ್ನ ಮಾರಿದ್ರು. ಬಸ್ಸುಗಳಲ್ಲಿ ಪ್ರೈವೇಟ್ ಅವರು ತುಂಬಾ ದುಡ್ಡು ಮಾಡ್ತಾ ಇದ್ರೆ ಅದನ್ನ ಬಸ್ಸುಗಳನ್ನೆಲ್ಲ ಖಾಸಗಿ ಮಾಡ್ಕೊಂಡ್ರು, ಅದು ನಮ್ಮ ಗೌರ್ಮೆಂಟ್ ತಗೊಂಡ್ಬಿಟ್ರು. ಲಿಕ್ಕರ್ ಪ್ರೈವೇಟ್ ಅವರು ತುಂಬಾ ದುಡ್ಡು ಮಾಡಕ್ ಶುರು ಮಾಡಿದ್ರೆ ಲಿಕ್ಕರ್ನ ಗೌರ್ಮೆಂಟ್ ವಾಪಸ್ ತಗೊಂಡ್ಬಿಟ್ರು. ಲಿಕ್ಕರ್ ಗೌರ್ಮೆಂಟ್ ನಡೆಸತ್ತೆ, ಶಾಲೆಗಳು ಬೇರೆಯವ್ರು ನಡೆಸ್ತಾರೆ. ಶಾಲೆಗಳಲ್ಲಿ ಆದಾಯ ಇಲ್ಲ ಅಂತ ಬೇರೆಯವ್ರಿಗೆ ಬಿಟ್ಕೊಟ್ರು. ಬೇರೆಯವರು ಇವಾಗ ಆದಾಯ ತೋರಿಸ್ತಾ ಇದಾರೆ, ಕಾಲೇಜುಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತಾ ಇದಾರೆ. ಇವಾಗ ಮತ್ತೆ ಅವ್ರಿಗೆ ಹೇಳ್ತಾರೆ ಇದು ಗೌರ್ಮೆಂಟ್ ವಾಪಸ್ ತಗೊಳತ್ತೆ ಅಂತ. ದೇವಸ್ಥಾನಗಳಲ್ಲಿ ಏನೂ ಇಲ್ಲ, ಪ್ರಾರ್ಥನಾ ಮಂದಿರಗಳಲ್ಲಿ ಯಾವ ಧರ್ಮದ ಪ್ರಾರ್ಥನಾ ಮಂದಿರಗಳಲ್ಲಿ ಏನೂ ಇಲ್ಲ ಆದಾಯ ಅಂತ ಬಿಟ್ಬಿಟ್ಟಿದ್ರು. ಯಾವಾಗ ಆದಾಯ ಕಾಣಿಸ್ತೋ ಅದನ್ನು ಕೂಡ ಮುತ್ತಿಗೆ ಹಾಕಿದ್ರು. ಅಂದ್ರೆ ಇವರು ಏಳಿಗೆ ನೋಡಿ ಕೈಗೆ ತಗೋತಾ ಇಲ್ಲ, ಆದಾಯ ನೋಡಿ ಕೈಗೆ ತಗೋತಾ ಇದ್ದಾರೆ ಸರ್ಕಾರ. ಇದರ ವಿರುದ್ಧ ನಿಂತ್ಕೋಬೇಕು, ಇದರ ವಿರುದ್ಧ ನಾವೆಲ್ಲ ಒಟ್ಟಿಗೆ ಹೋರಾಡಬೇಕು. ನಿನ್ ಕೈಲಿ ಆಗಲ್ಲ, ನೀವು ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ, ಯಾಕಂದ್ರೆ ನೀವು ಸಾಲದಲ್ಲಿದ್ದೀರಿ. ಅದಕ್ಕೆ ಅಹೋರಾತ್ರನಿಗೆ ಸಾಲವಿಲ್ಲದ ವೀರರಿದ್ರೆ ಮಾತ್ರ ಈ ರೀತಿ ಹೋರಾಡಬೇಕು. ನೀವು ನಿಮ್ಮ ಜನ್ಮ ನೀವು ಜೀವಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ ನಿಮ್ಮ ಜೀವನಗಳನ್ನ ನೀವು ಸುಖವಾಗಿರಿ. ಆದ್ರೆ ಮಕ್ಕಳು ಬದುಕು, ಎಂತ ಬದುಕು, ಓದಿ ಸುಮ್ಮನೆ ಅವ್ರ ಕೆಳಗೆ ಇವ್ರ ಕೆಳಗೆ ಗುಲಾಮರಾಗಿ ಬದುಕೋ ಬದ್ಲು ಹಿಂಗೆ ಭಾರತನೇ ನಮ್ಮ ಕುಟುಂಬ, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೋರಾಡೋ ಮಕ್ಕಳನ್ನು ಬೆಳೆಸೋ ತಾಯಿಯಂದಿರ್ಬೇಕು ಅಹೋರಾತ್ರಗೆ. ಆ ರೀತಿ ಬೆಳೆಸಿದಾಗ ಮಾತ್ರ ಅವರು ಸುಖ ಪಡ್ಬೋದು. ಹಾಗಂತ ಜೀವನನೇ ದೇಶಕ್ಕೆ ಅರ್ಪಣೆ ಮಾಡೋರು ಬೇಕಾಗಿಲ್ಲ ಅಹೋರಾತ್ರಗೆ. ಎಲ್ಲ ವಾರ ಎಲ್ಲ ತನಗೋಸ್ಕರ ದುಡಿದು ವಾರಕ್ಕೆ 1 ಗಂಟೆ ದೇಶಕ್ಕೆ ಕೊಡುವಂತಹ ವೀರರು ಬೇಕು. ಅದು ಮರ ಗಿಡ ಕಾಪಾಡೋದಾಗಿರ್ಬೋದು, ಪ್ರಾಣಿ ಪಕ್ಷಿ ಕಾಪಾಡೋದಾಗಿರ್ಬೋದು, ವಾರಕ್ಕೆ 1 ಗಂಟೆ ಮಾತ್ರ ಎಲ್ಲರೂ ಕೊಟ್ರೆ ಸಾಕು. ನಮ್ಮ ಭಾರತದ ಪಾಪ್ಯುಲೇಷನ್ 130 ಕೋಟಿ ಇದೆ,
ಎಲ್ಲರೂ ವಾರಕ್ಕೊಂದು ಗಂಟೆ ಹಾಕಿದ್ರೆ ನಮ್ಮ ಭಾರತ ಸ್ವರ್ಗ ಆಗ್ಬಿಡುತ್ತೆ. ಜಾಸ್ತಿ ಕೊಡೋರು ನನಗೆ ಬೇಕಾಗಿಲ್ಲ, ಯಾಕಂದ್ರೆ ತುಂಬಾ ಜನ ದೇಶಿ ಭಕ್ತರು ತಮ್ಮ ಜೀವನಗಳನ್ನ ದೇಶಕ್ಕೆ ಅರ್ಪಣೆ ಮಾಡಿ ಓಲ್ಡ್ ಏಜ್ ಅಲ್ಲಿ ಡೈರೆಕ್ಷನ್ ಲೆಸ್ ಆಗಿ ನಾನು ಇದಕ್ಕೋಸ್ಕರ ಜೀವನ ಕೊಟ್ಟಿದ್ದು ಅಂತ ಪಶ್ಚಾತ್ತಾಪದಿಂದ ಮರಣಿಸಿರೋ ದೇಶ ಆಗಿದೆ ನಮ್ದು. ಅವ್ರನ್ನೆಲ್ಲ ನೋಡ್ದ ಅಹೋರಾತ್ರ, ಬೇಡ ಆ ರೀತಿ ಬದುಕಬೇಡ, ನೀವು ಮದುವೆಗಳಾಗಿ ಸುಖವಾಗಿರಿ, ಮಡದಿ ಮಕ್ಕಳೊಡನೆ ದೇಶ ಸೇವೆ ಮಾಡಿ. ದೇಶ ಸೇವೆ ಅಂದ್ರೆ ಬರೀ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಡೋದಲ್ಲ, ನಿಮ್ ಸುತ್ತಮುತ್ತಲಿರೋ ಮರ ಗಿಡ ಪರಿಸರ ಕಾಪಾಡೋದು ದೇಶ ಸೇವೆನೆ. ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ಎದ್ದು ನಿಂತ್ಕೊಳ್ಳೋದು, ಏನಾಗಬಹುದು ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಧೈರ್ಯವಾಗಿ ನಿಂತ್ಕೊಳ್ಳುವಂತ ಸಂಪೂರ್ಣ ಕುಟುಂಬ ಬೇಕು ಅಹೋರಾತ್ರನಿಗೆ. ಅನ್ಯಾಯನ ಅನ್ಯಾಯ ಅಂತ ಖಂಡಿಸುವಂತ ಅವ್ರು ಬೇಕು ಅಹೋರಾತ್ರನಿಗೆ. ಆಗ ಮಾತ್ರ ಈ ದೇಶ ತುಂಬಾ ಸುವರ್ಣ ಆಗುತ್ತೆ. ಅದಕ್ಕೆ ಜಾತಿ ಧರ್ಮ ಮತ ಎಲ್ಲಗಳನ್ನು ಮರೆತು, ದೇಶ ಅಂದ್ರೆ ಧರ್ಮ ಅಂದ್ರೆ ಅದು ಒಬ್ಬ ವ್ಯಕ್ತಿ ಪಾಲನೆ, ದೇಶ ಅಂದ್ರೆ ಒಗ್ಗಟ್ಟಾಗಿ ನಡೆಸೋದು. ಇಲ್ಲಿ ನಾನು ನಂದ ದೇಶ ನಂದ ಜಾಗ ನಿನ್ ಜಾಗ, ನನ್ ಧರ್ಮಕ್ಕೆ ಇಷ್ಟು, ನನ್ನ ಕುಲಕ್ಕಿಷ್ಟು, ನನ್ನ ಕುಲಕ್ಕೆ ಇಷ್ಟು, ನನ್ನ ಆಶ್ರಮಕ್ಕಿಷ್ಟು, ಮಠಕ್ಕಿಷ್ಟು, ನಮ್ಮ ಕುಲಕ್ಕೆ ರಿಸರ್ವೇಶನ್ ಇಷ್ಟು ಅಂತ ಹೇಳ್ಕೊಂಡು, ಯಾರು ನಿಜವಾಗ್ಲೂ ಶೋಷಿತರಾಗಿದ್ದಾರೋ ಶತಮಾನಗಳಿಂದ ಅವರಿಗೆ ರಿಸರ್ವೇಶನ್ ಸಿಕ್ಕಿದ್ರೆ ಸಂತೋಷ ಪಡಿ, ಯಾಕಂದ್ರೆ ಅವರು ಅನುಭವಿಸಿದ್ದಾರೆ, ಅವರಿಗೆ ನೀವು ನ್ಯಾಯ ಕೊಡಕ್ಕಾಗಲ್ಲ. ಅಂತವ್ರಿಗೆ ಮಾತ್ರ ರಿಸರ್ವೇಶನ್ ಇರಲಿ. ಎಲ್ಲ ಇದ್ದು ಅದಕ್ಕೆ ಬಯಸೋದು, ನಮಗೂ ಒಂದು ಕೊಡಿ ಅಂತ ಹೇಳೋದು, ಯಾಕೆ ಶತಮಾನಗಳಿಂದ ಸುಖ ಪಟ್ಟಿಲ್ವಾ ಎಲ್ಲರೂ, ಎತ್ತರದವರು ಎಲ್ಲರೂ ಹಿಂಗೆ ನಮ್ ಕುಲ ಕುಲ ಅಂತ ಬದಲಾವಣೆ ಮಾಡ್ತಾ ಹೋದ್ರೆ ದೇಶ ಎಲ್ಲಿ ಉಳಿಯುತ್ತೆ? ಹಂಗ್ ಮಾಡಬಾರ್ದು. ಯಾರು ನಿಜವಾಗ್ಲೂ ಶೋಷಿತರಾಗಿದ್ದಾರೋ, ಯಾರನ್ನ ತುಳಿಯಲ್ಪಟ್ಟಿದ್ಯೋ ತುಳಿದು ಇದ್ದಾರೋ ಅವರು ರಿಸರ್ವೇಶನ್ ಪಡಿಬೇಕು. ಅದು ವಿದ್ಯೆ, ಇದನ್ನ ಕಲ್ತ್ಕೋಬೇಕು ಮಕ್ಕಳು. ಮಕ್ಕಳನ್ನ ಹೊಡೆದ್ರೆ ಎಲ್ಲಿ ಹೊಡಿಬೇಕು ಅನ್ನೋ ಗೊತ್ತಿಲ್ಲ, ಹೆತ್ತು ಬಿಡ್ತೀರಿ. ಸತ್ಯ ಮತ್ತೆ ಸುಳ್ಳು ಅಂದ್ರೆ ಯಾವ ಸುಳ್ಳು ಹೇಳಿ ಕಳ್ಳತನ ಮಾಡಿದ್ರೆ ಮಾತ್ರ ಮಕ್ಕಳನ್ನ ಬರೀ ಕಾಲ್ ಕೆಳಗಡೆ ಮೀನ್ ಕಂಡಗಳ ಹತ್ರ ಸುಮ್ಮನೆ ನೋವಾಗದಂತ ಹೊಡಿಬೇಕು. ತಲೆ ಮೇಲೆ ಹೊಡೆಯೋದು, ಕೆನ್ನೆ ಹೊಡೆದು ನಾಚಿಕೆ ಆಗಲ್ಲ, ಕಪಾಳ ಹೊಡೆದೋಗ್ಬಿಟ್ರೆ ಏನ್ ಮಾಡ್ತೀಯ ನೀನು? ಮತ್ತೆ 2 ಲಕ್ಷ ಸಾಲ ಮಾಡಿ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸ್ಬೇಕಾಗತ್ತೆ. ಕಪಾಳ ಅಂತಾರೆ ಅದನ್ನ, ಕೆನ್ನೆಗೊಡಿತೀನಿ ಅಂತೀಯ ನೀನು ಸ್ವಂತ ಮಗುಗೆ? ಯಾರು ಕಲ್ಸಿದ್ ನಿನಗೆ ಈ ಸಂಸ್ಕಾರ ಫ್ರೀಯಾಗಿ ಸಿಕ್ಕಿದೆ ಅಂತ? ಗಂಡನ್ ಹೊಡಿತೀಯ ಅಂದ್ರೆ ಇಲ್ಲ, ಯಾಕಂದ್ರೆ ಅದು ಎದುರು ಬೀಳುತ್ತೆ ಅಂತ. ಮಕ್ಕಳನ್ನ ಯಾಕಂದ್ರೆ ಎದುರು ತಿರುಗಲ್ಲೂ ಅಲ್ಲ, ಎಲ್ಲಿ ಓಡ್ತಾರೆ ಪಾಪ ತಾಯಿಯಿಂದ? ಮಕ್ಕಳು ನೋಡಿತೀನಿ ಅಂತೀಯ ನೀನು? ಇದೆಲ್ಲ ತಪ್ಪಲ್ಲ, ತಪ್ಪಾಯ್ತು ಅಂತ ಹೇಳು. ಓಕೆ, ಇಷ್ಟು ಮಾಡು, ಸರಿ ಹೋಗ್ತೀಯ. ನೀನು ನಿನ್ನ ಮಗು ಕಾಡಲ್ಲಿದ್ರು ಬುದ್ಧಿವಂತ ಬುದ್ಧಿವಂತಾನೆ. ಮುದ್ದೇನಹಳ್ಳಿಯಲ್ಲಿ ಹುಟ್ಟಿ 25 ಡಾಕ್ಟರೇಟ್ ತಗೊಂಡಿರೋದು ಪ್ರಪಂಚದಲ್ಲಿ ಏಕೈಕ ಮಗು ವಿಶ್ವೇಶ್ವರಯ್ಯ. ಮುದ್ದೇನಹಳ್ಳಿ ಇವತ್ತು ಹಳ್ಳಿ ಆಗಿದೆ, 5,000 ಪಾಪ್ಯುಲೇಷನ್ ಇಲ್ಲ. ಮುದ್ದೇನಹಳ್ಳಿಯಿಂದ ಬೆಂಗಳೂರಿಗೆ ನಡ್ಕೊಂಡ್ ಬಂದಿದೆ ಎಷ್ಟೋ ಸಲ ಆ ಮಗು. ಅದು 105 ವರ್ಷ ಆಟಾಡಿಸ್ಬಿಡ್ತು ಪ್ರಪಂಚನ. ಪ್ರಪಂಚನ ನೀರು ಬೆಳಕು ಗಾಳಿ ಎಲ್ಲ ಕೊಟ್ಟು, ಕೈ ತುಂಬಾ ಕಾರ್ಖಾನೆಗಳು ಕೊಟ್ಟು, ಮಾನವ ಜನಾಂಗಕ್ಕೆ ಒಂದು ಮೇರು ಪರ್ವತವಾಗಿ ನಿಂತು ಬಿಡ್ತಲ್ಲ. ಓದು ಅನ್ನೋದು ಒಳಗಡೆ ಇದ್ರೆ ಯಾರ ನಿಲ್ಸಕ್ಕಾಗತ್ತೆ? ಆ ಯೂನಿವರ್ಸಿಟಿಗಳ ಪಕ್ಕದಲ್ಲಿರೋ ಮನೆಗಳಲ್ಲಿರೋರಿಗೆ ಓದಕ್ಕಾಗಿಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹುಟ್ಟಿರೋದು ಹಳ್ಳಿ, ಓದಿದ್ದು ಜಗತ್ತಲ್ಲೇ ಯಾರು ಓದಲಾರದಷ್ಟು. ಲೈಬ್ರೇರಿಯನ್ಸೇ ಗಾಬರಿ ಆಗ್ಬಿಡೋರು. ಓದೋ ಮಕ್ಕಳನ್ನ ನಿಲ್ಸಕ್ಕಾಗಲ್ಲ, ನಿಂತಿರೋ ಮಕ್ಕಳನ್ನ ಓದ್ಸಕ್ಕಾಗಲ್ಲ. ಅರ್ಥ ಮಾಡ್ಕೋ, ನಿನ್ನ ಮಕ್ಕಳು ಓದ್ತಾರೆ ಅಂತ ನೀನೇ ಹೇಳ್ತಾ ಇದೀಯ. ಫೀಸ್ಗಳ ಮೇಲೆ ಫೀಸ್ಗಳು ಕಟ್ಟೋ ಬದಲು ಗೌರ್ಮೆಂಟ್ ಶಾಲೆಗಳಿಗೆ ಹಾಕಿ ಓದಿಸಿ ಮನೇಲಿ. ಗೌರ್ಮೆಂಟ್ ಶಾಲೆಯಲ್ಲಿ ಇನ್ನು ಇನ್ನು NIOS ಅಂತಿದೆ, ಮನೇಲೆ ಕುತ್ಕೊಂಡು ನಿನ್ ಮಗು SLC ಕಟ್ಬೋದು, ಪಾಠ ಕಲಿಬಹುದು ಜೀವನದಲ್ಲಿ. ಅದೇ 5,000 ವಾರಕ್ಕೊಂದು 1,000 ಕೊಟ್ರು ನೀವು ಇಬ್ಬರನ್ನ ನೀವು ಎಲ್ಲ ಪ್ರಪಂಚ ಲೋಕ ಸುತ್ತೋಕ್ ಕಳಿಸ್ಬೋದು. ಇವೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಶಾಲೆ ಓದು ಶಾಲೆ ಓದು, ಮಾಸ್ಕ್ ಕಾರ್ಡು A ಬಂದಿದ್ಯಾ B ಬಂದಿದ್ಯಾ, ಇಲ್ಲಿ ಇಲ್ಲಿ ZO ಆಗೋಗಿದೆ ನಿಮ್ ಜೀವನ. ಧೈರ್ಯವಾಗಿರ್ತೀಯ? ನಗು ನಗುತ್ತಾ ಇರ್ತೀಯ? ಏಯ್ ಹ ಹ ಹ ಹ ಅಂದ್ರೆ ಏನ್ ಹೇಳು? ಹೃದಯ ಅಂತ ಅಂತ ಅಳೋದು ಹೃದಯನೇ. ಹೃದಯ ಹತ್ತಾಗ ಹೃದಯ ಕಾಯಿಲೆಗಳು ಬರುತ್ತೆ, ಹೃದಯ ನಕ್ಕಾಗ ಬಲಿಷ್ಠವಾಗ್ತೀರಿ,
ನಗ್ ನಗ್ತಾ ಇರೋದ್ ಕಲ್ತ್ಕೋತೀಯ? ಗಂಡನ್ನ ನಗ್ನಗ್ತಾ ಮಕ್ಕಳನ್ನ ಏಯ್ ತರ್ಲೆ ಮಾಡ, ಇನ್ನು ಮಾಡ, ಏನೋ ಟಿ ವಿ ಹೊಡೆದಾಕಿದ್ಯಾ, ಹೋಗ್ಲಿ ಬಿಡ, ನಮಗ್ ಟಿ ವಿ ನೋಡೋದೇ ಬೇಡ. ಈ ರೀತಿ ಬದುಕ್ರು. ಮಕ್ಕಳನ್ನ ಓದ್ತಾ ಇದ್ರೆ ಎಷ್ಟ್ ಬೇಷ್ ಮಗ, ಬೇಷ್ ಮಗ. ಓಕೆ, ಓದಲ್ಲ, ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬೇಷ್ ಮಗ, ಬೇಷ್ ಮಗ. ಓಕೆ, ನಾನು ಸ್ಪೋರ್ಟ್ಸ್ ಆಡ್ತೀನಮ್ಮ, ನಾನು ಕಬಡ್ಡಿ ಆಡ್ಬೇಕು. ಓ ಬೇಷ್ ಮಗ, ಬೇಷ್ ಮಗ, ನಿನ್ನ ಇಷ್ಟ ಮಗ. ಸುಳ್ಳು ಹೇಳ್ತೀನಿ ಅಂದ್ರೆ ಬೇಡ, ಕಳ್ಳತನ ಮಾಡ್ತೀನಿ ಅಂದ್ರೆ ಬೇಡ. ಆಯ್ತು. ಮಿಕ್ಕಿರೋ ಎಲ್ಲದಕ್ಕೂ ಏನು ಕಸ ಗುಡಿಸ್ತೀನಮ್ಮ. ಓಕೆ, ವೆರಿ ಗುಡ್ ಮಗ, ವೆರಿ ಗುಡ್, ಕಸ ಗುಡ್ಸಪ್ಪ. ಕಸದ ವ್ಯಾಪಾರಿಗಳು ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಐಶ್ವರ್ಯವಂತರಿದ್ದಾರೆ ಗೊತ್ತಾ ನಿಂಗೆ? ಸ್ಕ್ರ್ಯಾಪ್ ಡೀಲರ್ಸ್ ಕೋಟಿಗಟ್ಟಲೆ ಮಾತಾಡ್ತಾರೆ, ಬರೀ ಕಸನ ವಿಲೇವಾರಿ ಮಾಡೋರು. ಯಾವುದು ಅಲ್ಲಗೆಳೆಯುವ ವ್ಯಾಪಾರ ಇಲ್ಲ ನಮ್ಮ ದೇಶದಲ್ಲಿ. ಓಕೆ, ಧೈರ್ಯವಾಗಿರ್ತೀಯ? ಇಡ್ತೀನಮ್ಮಿ, ಆಯ್ತು, ಧನ್ಯವಾದ. ಬೇಜಾರು ಮಾಡ್ಕೋಬೇಡ, ಅಳ್ಬೇಡ ಇನ್ಮೇಲೆ. ಇಲ್ಲ, ಅಳಲ್ಲ, ಧೈರ್ಯವಾಗೇ ಇರ್ತೀನಿ. ಏನು ಎಷ್ಟು ಓದ್ತಾರೋ ಓದ್ಲಿ, ಏನಾಗ್ತಾರೋ ಆಗ್ಲಿ ಅಂತೀನಿ. ಅಷ್ಟೇ, ಕೆಟ್ಟದ್ ಮಾತ್ರ ಮಾಡೋದ್ ಬೇಡ, ಟೆಂತೇ ಒಳ್ಳೇದ್. ಓದಿದ್ರ ಪರವಾಗಿಲ್ಲ, ಟೆಂತ್ ಓದಿದ ಮೇಲೆ ಇಮ್ಮಿಡಿಯೇಟ್ಲಿ ಸಂಪಾದನೆ ಮಾಡುತ್ತೆ ಮಗು. ಏನೋ ಒಂದು ಕೆಲಸ ಮಾಡ್ಲಿ, ನನ್ ವ್ಯಾಪಾರ ಮಾಡಿದ್ರೆ ಮುಂದೆ ಬರ್ತೀನಿ. ಆಗೋರು ಯಾಕೆ ಬರಲ್ವೋ? ಪ್ರಾಮಾಣಿಕವಾಗಿ ಮಾಡಿದ್ರೆ ನನ್ಗ ಇನ್ನು ಅಡ್ಡ ಏ ಬರೋದೇ ಜಾಸ್ತಿ. ನಿನ್ ತಂಗಿ ಹಾಲ್ ಮಾಡ್ತಾರೆ ಅಂತ ಇಟ್ಕೋ, ಯಾರೋ ನಿನ್ ಶತ್ರು ಹಾಲ್ ಮಾಡ್ತಾರೆ ಅಂತ ಇಟ್ಕೋ. ನಿನ್ ತಂಗಿ ಹಾಲಲ್ಲಿ ಕಲಬೆರಕೆ ಮಾಡೋದ್ ನೋಡ್ತೀಯಾ, ಮತ್ತೆ ಹಾಲ್ಗೆ 40 ರೂಪಾಯಿ ತಗೋತಾಳೆ ಅಂತ ಇಟ್ಕೋ. ಯಾರೋ ನಿನ್ ಶತ್ರು ಅವ್ನ್ ಕಲಬೆರಕೆ ಮಾಡಲ್ಲ, ಅವ್ನ್ 20 ರೂಪಾಯಿಗೆ ಮಾರ್ತಾನೆ ಅಂತ ಇಟ್ಕೋ. ನೀನ್ ಯಾರ ಹತ್ರ ತಗೋತೀಯಾ? 20 ರೂಪಾಯಿಗೆ ಮಾರೋನ ಹತ್ರನೇ ತಗೊಂಡು. ಶತ್ರು ಆದ್ರೂ ತಗೋತಿಯಲ್ವಾ? ಹಂಗೆ ವ್ಯಾಪಾರ ಅಂದ್ರೆ ನಿನ್ನ ಪ್ರಾಮಾಣಿಕತೆಯ ಮೇಲೆ ಸಕ್ಸಸ್ ಆಗ್ತೀಯಾ. ಯಾವತ್ತು ವ್ಯಾಪಾರ ಅಂದ್ರೆ ನಿನ್ ಕಾಂಟ್ಯಾಕ್ಟ್ಸ್ ಇದಾರೆ, ಇದು ಆಗೋದಿಲ್ಲ. ಪ್ರಾಮಾಣಿಕತೆ ಇರಬೇಕು ವ್ಯಾಪಾರಕ್ಕೆ. ಇದನ್ನ ಕಲ್ತ್ಕೊಂಡ್ಬಿಡು, ನೀನ್ ಸಕ್ಸಸ್ ಆಗ್ತೀಯ. ಓಕೆ, ಆಯ್ತು. ಹಾ, ಇದನ್ನ ಹಾಕ್ಲಾ ಫೇಸ್ಬುಕ್ಗೆ? ಅಂದ್ರೆ ನಾನು ಹೆಸರು ಹೇಳಿದ್ದೀನಿ, ಏನಂತ ನಿನ್ ಹೆಸರು ಹೇಳಿದ್ರೆ? ಯಾಕೋ ನನ್ನ ಮಾಡ್ತೀರಿ ಹೆಸರಲ್ಲ ಫೋನು? ಇಲ್ಲ, ಆಕೆ ನನ್ನ ಹೆಸರೆಲ್ಲ ಹೇಳಿದ್ದೀನಿ. ನನ್ನಿಂದ ಇನ್ನೂ 4-5 ಜನಕ್ಕೆ ಧೈರ್ಯ ಬರುತ್ತೆ ಅಂದ್ರೆ ನಾನು ಆಕೆ ಅಂತಾನೆ ಹೇಳ್ತೀನಿ. ಅಲ್ಲ, ಹೆಸರು ಹೇಳಿದ್ರೆ ಏನ್ ತಪ್ಪು ಮಾತಾಡಿದ್ಯಾ ನೀನು? ಕಳ್ಳತನ ತಪ್ಪು ಮಾತಾಡಿದ್ಯಾ? ಮಾತಾಡಿಲ್ಲ ಅವ್ರ ಹತ್ರ, ನನ್ನ ಹೆಸರನ್ನು ಹೇಳಿದ್ದೀನಿ ನಾನು. ಆಗ್ಲಿ, ನನ್ನಿಂದ ನಾನೇನು ಕೆಟ್ಟದೇನು ಇದು ಮಾಡಿಲ್ಲ. ಒಳ್ಳೇದೇನೆ ನೀವ್ ಹೇಳಿದ್ದೀರಾ, ಒಳ್ಳೇದೇ ಆಗ್ಲಿ ಎಲ್ರಿಗೂನು. ನನ್ನಿಂದ ಇನ್ನೂ 4 ಜನ ಒಳ್ಳೇದ್ ಕಲೀಲಿ. ಸರಿ, ಅಳೋದಿಲ್ಲಲ್ಲ. ಇಲ್ಲ, ಅಳಲ್ಲ ಅವ್ರ ಹತ್ರ. ಓಕೆ, ಗಂಡನಿಗೆ ಧೈರ್ಯ ಹೇಳ್ತೀಯಲ್ಲ. ಹೇಳ್ತೀನಿ. ಓಕೆ, ಸಾಲಗಾರರಿಗೆ ಯಾರ ಹತ್ರ ತಗೊಂಡಿರೋದು ಸಾಲ? ಹೀಗೆ ಮನೆ ಕೈ ಮನೆ ಹತ್ರ, ಯಾವ ಮನೆ ಹತ್ರ? ನಮ್ಮ ಮನೆ ಅಕ್ಕಪಕ್ಕದವ್ರ ಹತ್ರ. ಅಯ್ಯೋ, ಏನೋ ಮಾಡ್ತೀಯ, ಎಷ್ಟು ಇಂಟ್ರೆಸ್ಟ್? ಕಮ್ಮಿ ಕೊಟ್ಟಿದ್ದಾರೆ, 3% ಹ್ಮ್, ಅದೇ 3,000 ತಿಂಗಳು ಕಟ್ಟಬೇಕು. 3 ಅಲ್ಲ, 6,000 ಕಟ್ಟಬೇಕು ನೀನು. ಅಯ್ಯೋ ದೇವಾ, ಹೆಂಗೋ ಕಷ್ಟಪಡ್ತಾ ಇದೀಯ ತಾಯಿಯೇ. ಅಯ್ಯೋ ದೇವಾ, ದೇವ್ರು ನಿಂಗೆ ಹೆಲ್ಪ್ ಮಾಡ್ತಾರೆ ಬಿಡಮ್ಮ. ಸರಿ.